ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಎಸ್ಎಸ್ ಘಾಟಿಯಲ್ಲಿ ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆಯ ಉದ್ಘಾಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಎಸ್ಎಸ್ ಘಾಟಿಯಲ್ಲಿ ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆಯನ್ನು ದೇವನಹಳ್ಳಿ ಶಾಸಕರಾದ ಶ್ರೀ ನಿಸರ್ಗ ನಾರಾಯಣ ಸ್ವಾಮಿ ಅವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕಿ ಆಗಿರುವ ಶ್ರೀಮತಿ ಮಮತಾರವರು ವಿನಾಯಕನ ಹಾಡಿನ ಮೂಲಕ ಗಣ್ಯರನ್ನು ಸ್ವಾಗತ ಕೋರಿ ಕಾರ್ಯಕ್ರಮ ಪ್ರಾರಂಭಕ್ಕೆ ಅನುವು ಮಾಡಿಕೊಟ್ರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಈ ಭಾಗದ ವಿದ್ಯಾರ್ಥಿಗಳು ಮೊದಲು ಪ್ರೌಢಶಾಲೆಗೆ ತೂಬಗೆರೆಗೆ ಹೋಗಿ ಬರಬೇಕಾಗಿತ್ತು, ಆದರೆ ಈಗ ಎಸ್ಎಸ್ ಘಾಟಿಯಲ್ಲಿಯೇ ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆ ಆಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗಲಿದೆ. ಇದಕ್ಕೆ ಶ್ರಮಿಸಿದ ಎಲ್ಲ ಈ ಭಾಗದ ಮುಖಂಡರುಗಳಿಗೆ ಹಾಗೂ ಪ್ರೌಢಶಾಲೆ ಅನಾವರಣಗೊಳ್ಳುವುದಕ್ಕೆ ಅನುವು ಮಾಡಿಕೊಟ್ಟ ಸಂಬಂಧಿಸಿದ ಇಲಾಖಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಹಾಡೋನಹಳ್ಳಿ ಅಪ್ಪಯ್ಯಣ್ಣ, ಘಾಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಶಾಲಾ ಸಿಬ್ಬಂದಿಗಳು ಮತ್ತು ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸೂಲಕುಂಟೆ ಮುನಿರಾಜ್. ಇವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬಹಳ ಅತಿ ಮುಖ್ಯವಾದ ಆ ಶಿಕ್ಷಣವನ್ನು ಪಡೆಯೋದಕ್ಕೆ ಗಾಂಧಿ ಪಂಚಾಯತಿಯಿಂದ ಹೈಸ್ಕೂಲ್ ತುರ್ಗೆಲೆ ಹೋಗಬೇಕಾಗಿದ್ದ ಸಂದರ್ಭ ಬಂದಾಗ ಈ ಗ್ರಾಮದಲ್ಲಿ ನಮ್ಮ ನಗರದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ಇಲ್ಲಿ ಪ್ರೌಢಶಾಲೆ ಅತ್ಯವಶ್ಯಕವಾಗಿದೆ, ಈ ಶಾಲೆಗೆ ನೀವು ಅನುಮತಿಯನ್ನು ಕೊಡಬೇಕು ಅಂತೇಳಿ ಅವರ ಮನವಿಯನ್ನ ಪುರಸ್ಕಾರ ಮಾಡಿ ಇವತ್ತು ಸರ್ಕಾರ ಈ ಶಾಲೆಯನ್ನು ಪ್ರೌಢ ಶಿಕ್ಷಣ ಒಂದು ಪ್ರೌಢಶಾಲೆಯಾಗಿ ಪರಿವರ್ತನೆ ಮಾಡಿರತಕ್ಕಂಥದ್ದು ಅವರ ಒಂದು ಸಾಧನೆಗೆ ನಾನು ಶ್ಲಾಘನೀಯವಾಗಿ ಅವ್ರನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪ್ರತಿಯೊಬ್ಬರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರು, ಶಾಲಾ ಸಮಿತಿ ಸದಸ್ಯರು ಮತ್ತೆ ಈ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ತಮ್ಮದೇ ಆದಂತಹ ಒಂದು ಇದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಿಸಿಕೊಡುವಂತಹ ಕೆಲಸವನ್ನು ಮಾಡತಕ್ಕಂಥದ್ದು ತುಂಬಾ ಸಂತೋಷ. ವಿಶೇಷ ಗಾಂಧಿ ಸುಬ್ರಹ್ಮಣ್ಯ ಜಾಗದಲ್ಲಿ ಇವಾಗ ಯಾವಾಗಲೂ ಹೈಸ್ಕೂಲ್ ಆಗಬೇಕಾಗಿತ್ತು, ತಡವಾಗಿ ನನ್ನ ಅವಧಿಯಲ್ಲಿ ಆಗ್ತಕ್ಕಂಥದ್ದು ಇನ್ನೂ ಒಂದು ಸಂತೋಷ. ಜೊತೆಗೆ ಈ ಶಾಲೆಗೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನನ್ನ ಗಮನ ತಂದಿದ್ದಾರೆ. ತಾವು ಏನೇನು ಈ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ಕೋತೀನಿ, ಇನ್ನ ಏನು ಸರ್ಕಾರದಿಂದ ಅವಶ್ಯಕತೆ ಇರೋದು ಅಥವಾ ಶಾಸ್ತ್ರ ಅನುದಾನದಲ್ಲಿ ಕಷ್ಟ ಆಗಬೇಕಾಗಿ ಅತ್ತ ನಿಮಿಷ ಅಂದ್ಕೊಂಡು ಓದಬೇಕಾಗಿರೋದ್ರಿಂದ ಇವತ್ತು ವಿದ್ಯಾರ್ಥಿ